ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಬಣ ರಾಜಕೀಯ ಇರೋದು ನಿಜ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಒಪ್ಪಿಕೊಂಡಿದ್ದಾರೆ. ಬಣ ರಾಜಕೀಯವನ್ನ ಬಹಿರಂಗವಾಗಿ ಈ ರೀತಿಯಾಗಿ ದಿನೇಶ್ ಗುಂಡೂರಾವ್ ಒಪ್ಪಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಂದಲೇ ಬಣ ರಾಜಕೀಯದ ಬಗ್ಗೆ ಮುಕ್ತವಾಗಿ ಮಾತುಕತೆ ನಡೆಸಲಾಗಿದೆ. ಬಣ ರಾಜಕೀಯ ನಕಾರಾತ್ಮಕವಾಗಿ ಇದ್ರೆ ಮಾತ್ರ ಸಮಸ್ಯೆ, ನಮ್ಮ ಪಕ್ಷದಲ್ಲಿ ಸಕಾರಾತ್ಮಕವಾದ ಬಣ ರಾಜಕೀಯ ಇದೆ ಅಂತ ಒಪ್ಪಿಕೊಂಡಿದ್ದಾರೆ. ನಾನು ಸಿದ್ದರಾಮಯ್ಯ ಪರನೂ ಇಲ್ಲ, ಪರಮೇಶ್ವರ್ ಪರನೂ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ ಆದೇಶದಂತೆ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಿನ್ನೆಯಷ್ಟೇ ಮೂಲ ವರ್ಸಸ್ ವಲಸಿಗರ ಕಿತ್ತಾಟ ನಡೆದಿತ್ತು. ಇದರ ಬೆನ್ನಲ್ಲೇ ಬಣ ರಾಜಕೀಯವನ್ನ ಒಪ್ಪಿಕೊಂಡಿದ್ದಾರೆ ದಿನೇಶ್ ಗುಂಡೂರಾವ್. ಬಣ ರಾಜಕೀಯ ನಕಾರಾತ್ಮಕವಾಗಿ ಇದ್ರೆ ಮಾತ್ರ ಸಮಸ್ಯೆ, ನಾನು ಸಿದ್ದರಾಮಯ್ಯ ಪರನೂ ಇಲ್ಲ, ಪರಮೇಶ್ವರ್ ಪರನೂ ಇಲ್ಲ, ಹೈಕಮಾಂಡ್ ಆದೇಶದಂತೆ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಚೇಲ ಎಂದು ಟೀಕಿಸಿದ್ದವರಿಗೆ ದಿನೇಶ್ ಗುಂಡೂರಾವ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ನನ್ನ ಬಗ್ಗೆ ಕೆಲವರು ಏನೋ ಹೇಳ್ತಾರೆ, ನಾನು ಯಾರ ಪರನೂ ಇಲ್ಲ, ಸಿದ್ದರಾಮಯ್ಯ ಪರನೂ ಇಲ್ಲ, ಪರಮೇಶ್ವರ ಪರನೂ ಇಲ್ಲ, ಶಿವಕುಮಾರ್ ಪರನೂ ಇಲ್ಲ. ನಾನು ಕಾಂಗ್ರೆಸ್ ಪರ ಕೆಲಸ ಅನೇಕ ಸಂದರ್ಭಗಳಲ್ಲಿ ಅನೇಕ ಜನರಿಗೆ ಗೊತ್ತೂ ಇಲ್ಲ. ಸಿದ್ದರಾಮಯ್ಯ ವಿಚಾರದಲ್ಲಿ ವಿಷಯಗಳಲ್ಲಿ ನಾನು ಎಷ್ಟೋ ಸಂದರ್ಭ ವಿರೋಧ ಮಾಡಿದ್ದೀನಿ. ಈ ತೀರ್ಮಾನ ಸರಿ ಇಲ್ಲ, ಬೇರೆ ತೀರ್ಮಾನ ತಗೊಳ್ಬೇಕು ಅಂತ ಕೂಡ ನಾನು ವಾದ ಮಾಡಿದ್ದೀನಿ. ಅದೇ ತರ ಪಕ್ಷಕ್ಕೇನು ಒಳ್ಳೇದಾಗುತ್ತೆ ಅದನ್ನ ಹೇಳ್ಕೊಂಡ್ ಬಂದಿನಿ ಹೊರತು ನನ್ ಯಾರ ಮನೆ ಬಾಗಿಲು ಇವತ್ತೋಗೋ ನನ್ ಕಾಯ್ದಿಲ್ಲ. ಆಯ್ತಾ, ನನ್ಗೆ ಅವಶ್ಯಕತೆನೇ ಇಲ್ಲ. ನಾನು ಮಂತ್ರಿ ಆಗಿದ್ದೆ, ನಾನು ಮಂತ್ರಿ ಬಿಟ್ಟಿದ್ದೀನಿ, ಪಕ್ಷ ಕೆಲಸ ಮಾಡಿ ಹೇಳಿರ್ತಕ್ಕಂಥವನು, ನಾನೇನು ಅಧಿಕಾರ ಹಿಂದೆ ಹೋಗ್ತಕ್ಕಂಥವನೇನಲ್ಲ. ನೋಡಿ, ನನ್ನ ಬಗ್ಗೆ ನೋಡಿ, ರಾಜಕೀಯ ಪಕ್ಷಗಳಲ್ಲಿ ಬಣ ಇಲ್ಲದೆ ಇರತಕ್ಕಂಥ ಪಕ್ಷ ತೋರಿಸ್ಬಿಡಿ. ಬಣಗಳು ಇರ್ಬೇಕು, ಬಣಗಳು ಇಲ್ಲದೆ ಇರತಕ್ಕಂಥ ಪಕ್ಷ ಆದ್ರೆ ಆ ಪಕ್ಷಕ್ಕೆ ನಾನು ಹೇಳ್ತೀನಿ, ಅಂತರ್ ತೇಜಸ್ ಇಲ್ಲ ಅಂತ ಹೇಳ್ತೀನಿ. ವೈಬ್ರೆನ್ಸಿ ಇರಬೇಕು ಯಾವಾಗ ಹೇಳಿದ್ರೆ ಬಣಗಳಿದ್ದಾಗ. ಸೊ ಬಣಗಳಿದ್ದಾಗ ಕಾಂಪಿಟೇಷನ್ ಇರ್ತದೆ, ನಾವೆಲ್ಲ ಚೆನ್ನಾಗಿ ಮಾಡ್ಕೋಬಹುದು. ಅದು ನಕಾರಾತ್ಮಕವಾಗ ಆಗ್ಬಾರ್ದು, ಅಷ್ಟೇ, ನೆಗೆಟಿವ್ ಆಗ್ಬಾರ್ದು. ಪಾಸಿಟಿವ್ ವೈಬ್ರೆನ್ಸಿ, ದೊಡ್ಡ ಬಣ, ಸಣ್ಣ ಬಣ, ಕೆಲವರು ಒಂದ್ಮನೆ ಅರಣ್ಯಗಳು ಇದೆ.